ಏನಿದೆಯೇ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಸಂಗ ಏನಿತ್ತು? ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿಗಳ ಲಕ್ಷಣ. ಈಜಬೇಕು, ಎತ್ತಿ ಜಯಿಸಬೇಕು, ಯುದ್ಧಾಗ್ರಣಿಯಾಗಿ ಬಾಳಬೇಕು. ನಿನ್ನ ಆತ್ಮಹತ್ಯೆಗೆ ಕಾರಣ ನೊಂದು ಬಿಂದು ಈ ನನ್ನ ಮನಸ್ಸಿನಲ್ಲಿ ಇರಬೇಕು, ಇದ್ದು ಜಯಿಸಬೇಕು ಎನ್ನುವ ಆಸೆಯೇ ನಿರಾಸೆಗೊಂಡಿದೆ. ನೋಡಿ, ನನಗಂತೂ ಇರೋದಕ್ಕೆ ಆಸೆ ಇಲ್ಲ. ನನ್ನ ಗರ್ಭಪಾತ ಮಣ್ಣಿನಲ್ಲಿ ಮಣ್ಣಾಯಿತು, ಆದರೆ ಇವತ್ತು ಅರ್ಥವಾಯಿತು ಶಿಶು ಹತ್ಯೆ ಮಹಾಪಾಪ ಅಂತ. ಅದಕ್ಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಅಷ್ಟೇ. ಇದಕ್ಕೆಲ್ಲ ಯಾವ ಕಾರಣ ಎಂದು ಕೇಳಬಹುದೇ? ಕೇಳಬಹುದು, ಆದರೆ ನೀವು ಕೇಳಿ ಇದರಿಂದ ಆಗುವ ಪ್ರಯೋಜನವಾದರೂ ಏನು? ಆತನನ್ನ ಹಿಡಿದು ಶಿಕ್ಷಿಸಿ ನನಗೆ ಬಾಳ ಕೊಡಿಸುತ್ತೇನೆ. ಅದಕ್ಕೂ ಹೋಗಬಾರ್ದಿದ್ದರೆ ನಿನ್ನ ಜೀವನಾಂಶಕ್ಕೆ ದಾರಿ ಮಾಡಿಕೊಡುತ್ತೇನೆ. ಬಾಳನ ನೀವು ಕೊಡಿಸ್ತೀರ? ಇಷ್ಟವಿಲ್ಲದ ಬಾಳ ಗಂಡಸಿಗೆ ಕಷ್ಟವಾಗಬಹುದು. ಆ ಗಂಡಸಿನಿಂದ ಕಡೆಯಿಂದ ಕಷ್ಟವನ್ನು ಅನುಭವಿಸುವುದು ಈ ಶ್ರೇಯ. ಬೇಡ, ಬಿಟ್ಟು ಬಿಡು. ಜೀವನಾಂಶಕ್ಕೇನಾದರೂ ಹಣವನ್ನ ಕೊಡಿಸ್ತೀರ? ನನಗೆ ಬೇಕಾಗಿರೋದು ಹಣವಲ್ಲ, ಆ ವಿಕ್ರಮಿನ ಆ ಹೆಣ. ತಪ್ಪು, ಕಾನೂನಿನ ಪ್ರಕಾರ ನೀನು ಮಾಡುವುದು ತಪ್ಪು. ಸರಿಯೋ ತಪ್ಪೋ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಆ ವಿಕ್ರಮನ ಹೆಣ ಮಾತ್ರ ಅಷ್ಟೇ. ಅವನನ್ನ ನನ್ನ ಕೈಯಾರೆ ನಾನೇ ಕೊಲ್ಲಬೇಕು. ಅದಲ್ಲ ನನಗೆ ಸರಿ ಕಾಣುವುದಿಲ್ಲ. ನಿನ್ನ ಹೆಸರೇನೆಂದು ಕೇಳಬಹುದೇ? ಇದೇ ಊರಿನಲ್ಲಿ ಕರುಣಾಮೂರ್ತಿ ಅಂತ ಬಿರುದ ಪಡೆದಿದ್ದಾರಲ್ಲ, ರಾಜಾನಂದನ ತಂಗಿ ನಾನು. ರಾಜಾನಂದನ ತಂಗಿ ನೀನೇ ಗೀತಾಳೆ? ಹೌದು. ನೀವ್ಯಾರು ಅಂತ ನಾನು ತಿಳಿದುಕೊಳ್ಬಹುದು? ಅಗತ್ಯವಾಗಿ ತಿಳಿದುಕೊಳ್ಳಬಹುದು. ನಿನ್ನ ಅಣ್ಣನಿಗೆ ನನ್ನ ತಂಗಿ ಸೀತನನ್ನು ಕೊಟ್ಟ ಜಗದೇಶ ನಾನನ್ನ ನಾನೇ ಗೀತಾ ನಾನೇ. ರಾಜನಂದನ ಅದೃಷ್ಟ ಚೆನ್ನಾಗಿಲ್ಲ ಗೀತಾ. ನಿನ್ನ ತಂಗಿ ಸೀತಳನ್ನು ಕಳೆದುಕೊಳ್ಳಬೇಕಾಯಿತು. ತೇಜು ಮತ್ತು ಸೀತಾ ಒಂದ ಸ್ಥಳದಲ್ಲೇ ವಿಷ ಕೊಡುದು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟರು. ಸೀತಾ ವಿಷವನ್ನ ಸೇವಿಸಿ ತೇಜು ಮತ್ತೆ ಸೀತಾ ಸತ್ ಹೋದ್ರ? ಇರಿಗೆ ಊರಿಗೆ ಕರುಣಾಮೂರ್ತಿ ಎನಿಸ್ಕೊಂಡ ನನ್ನಣ್ಣ ರಾಜನಂದ ಜೈಲಿನ ಪಾಲಾಗಿದೆ. ಏನಿದೆ ನಿನ್ನ ಲೀಲೆ? ನನ್ನ ಮನಂತನವೇ ಬೆಂಕಿಗೆ ಆಹುತಿ ಆಗ್ಬಿಡ್ತಂತ ಗೀತಾ. ವೀದಿಯಾದರ ನಿಂತು ಓಡಾಡುವ ಶಕ್ತಿ ನಮಗೆ ಎಲ್ಲಿಂದ ಬರಬೇಕು? ಅದೇನೇ ಆಗಲಿ ನೀನು ನನ್ನನ್ನು ನೀನು ನನ್ನೊಂದು ಮಾತನಾಡಿಸಿಕೊಳ್ಳಿದೆಯಾ? ಇದುವರೆಗೂ ಈ ಹೆಣ್ಣಿನಿಂದ ಯಾರಿಗೂ ಕೂಡ ಉಪಕಾರವಾಗಿಲ್ಲ. ಯಾರಿಗಾದ್ರೂ ಈ ಹೆಣ್ಣಿನಿಂದ ಉಪಕಾರ ಆಗಿ ಮತ್ತೆ ಸಹಾಯವಾಗುತ್ತೆ ಅನ್ನೋದಾದ್ರೆ ಆ ಕೆಲಸಕ್ಕೆ ನಾನು ಸಿದ್ಧವಾಗಿದ್ದೇನೆ. ಹಾಗೊಂದು ವಚನೆ ಕೊಡಲಿಯಾ? ಸರಿಯಾಗ ನಿಮ್ಮ ವಚನವನ್ನು ನೀನು ಕೊಲೆ ಮಾಡಕೂಡದು. ನೀನು ಅಪರಾಧಿ ಆಗುವುದು ನನಗಿಷ್ಟವಿಲ್ಲ. ಸಂಪ್ರದಾಯಸ್ಥರ ಮನೆ ಹೆಣ್ಣು ದಾರಿ ಹರಿದುಕೊಟ್ಟೆ. ನಿನ್ನ ದಾರಿಯಲ್ಲಿ ನನ್ನ ತಂಗಿ ಸೀತಳನ್ನು ಪ್ರೀತಿ ಪ್ರೇಮಕ್ಕೆ ಬಲಿಯಾಗಿ ನನ್ನ ಸರ್ವಸ್ವನ್ನೇ ಕಳೆದುಕೊಂಡು ಬಿಟ್ಟೆ. ನನ್ನ ರಾಜನಂದನ ಮನೆತನ ಬೀದಿ ಪಾಲಾಗಲು ನನಗಿಷ್ಟವಿಲ್ಲ. ನಾನು ನಿನ್ನ ಕೈ ಹಿಡಿದು ಒಂದು ಬಾಳ ಕೊಡುತ್ತೇನೆ. ಜಗದೀಶ್, ನಿಮಗೇನಾದ್ರೂ ಬುದ್ಧಿ ಭ್ರಮಣೆಯಾಗಿದೆ? ನೋಡಿ, ನಾನು ನೀವು ತಿಳಿದುಕೊಂಡಂತ ಹೆಣ್ಣಲ್ಲ, ಶೀಲವನ್ನು ಕಳೆದುಕೊಂಡಿರುವ ಹೆಮ್ಮಾರಿ. ನಾನು ನನ್ನ ಜೀವನವೇ ನಾಯಿ ಮುಟ್ಟಿದ ಬೆದಿಗೆ ಅಂತಾಗಿದೆ. ದಯಮಾಡಿ ಇದೊಂದನ್ನ ಮಾತ್ರ ಕೇಳ್ಬೇಡಿ ಜಗದೀಶ್, ಕೇಳ್ಬೇಡಿ. ನಾಯಿ ಮುಟ್ಟಿದ ಬಿಂದಿಗೆ ಅಂದು ತಾ ಬೀದಿಯಲ್ಲಿ ಬಿಸಾಟಿದಳೆ. ಎತ್ತವರ ಹಣೆ ಮಾಡಿದ್ದೀಯಾಡಸುತ್ತೇನೆಂದು ವಚನ ಕೊಟ್ಟಿದ್ದೀಯ. ಇಲ್ಲಿವರಿಗೆ ಪಾಪ ಕಾರ್ಯ ಮಾಡದ ನೀನು ಈಗ ಒಂದು ಪುಣ್ಯ ಕಾರ್ಯಕ್ಕಾದರೂ ಮನಸ್ಸು ಮಾಡಬಾರದೆ? ಹಾಗೆ ಹೇಳುತ್ತಲ್ಲ ಜಗದೀಶ್, ನಾನೀಗ ನಾಯಿ ಮುಟ್ಟಿದ ಬಿಂದಿಗೆ ಅಂತ
ನಾಯಿ ಮುಟ್ಟಿದ ಬಿಂದಿಗೆ ಒಂದು ಬೀದಿಯಲ್ಲಿ ಬಿಸಾಡಲಾಗುತ್ತದೆ. ಅದನ್ನು ತೊಳೆದುಕೊಂಡು ಅದರಲ್ಲಿ ಹಾಲು ಕುಡಿಯುವ ಆ ಬಾಲರಂಗನ ತಾನನಿಗೆ ಬೇರೆ ತುಂಬಿದ್ದಾನೆ. ಯಾವ ಪ್ರಾಣಿ ನಮ್ಮ ಬಳಿ ಬಂದಿದೆ ಯಾವ ಪ್ರಾಣಿ ನಮ್ಮ ಬಳಿ ಬಂದಿದೆ.